ತನ್ನ ಬುದ್ಧಿಶಕ್ತಿಯಿಂದ ಇಡೀ ವಿಶ್ವವನ್ನೇ ಕಟ್ಟಿಹಾಕಿದ್ದ ಮನುಷ್ಯನನ್ನು ಇಂದು ಕಣ್ಣಿಗೆ ಕಾಣದ ಒಂದು ಸಣ್ಣ ವೈರಸ್, ನಾವೆಲ್ ಕೊರೋನಾ ವೈರಸ್, ಮನುಷ್ಯನನ್ನು ಮನೆಯಲ್ಲೇ ಕಟ್ಟಿಹಾಕಿದೆ. ಒಂದು ಅಂದಾಜಿನ ಪ್ರಕಾರ ಇವತ್ತು ಸುಮಾರು ವಿಶ್ವದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನರು ಈ ಕೊರೋನಾ ವೈರಸ್ಸಿನ ಸೋಂಕಿತರಾಗಿದ್ದಾರೆ. ಸುಮಾರು 22,000 ಜನ ಮರಣ ಹೊಂದಿದ್ದಾರೆ. ಜಗತ್ತಿನಲ್ಲಿಯೇ ಮುಂದುವರಿದ ರಾಷ್ಟ್ರಗಳೆಂದು ಹೇಳಿಕೊಳ್ಳುವಂಥ ಇಟಲಿ, ಸ್ಪೇನ್, ಅಮೇರಿಕಾ, ಚೈನಾದಂಥ ದೇಶಗಳಲ್ಲಿ ಈ ವೈರಸ್ಸನ್ನು ಹತೋಟಿಗೆ ತರುವುದು ಭಾಳ ಕಷ್ಟವಾಗುತ್ತಿದೆ ಮತ್ತು ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಇಟಲಿಯಂಥ ದೇಶದಲ್ಲೇ ಸುಮಾರು 7,000 ಜನ ಈ ಕೊರೋನಾ ವೈರಸ್ದಿಂದ ಮರಣ ಹೊಂದಿದ್ದಾರೆ. ಚೈನಾದಂಥ ರಾಷ್ಟ್ರಗಳಲ್ಲಿ ಜನ ಹೊರಗೆ ಬರಬಾರ್ದು ಅಂಥೇಳಿ ಜನರನ್ನು ಮನೆಯಲ್ಲಿ ಕೂಡಿ ಹಾಕಿ ಕೀಲಿ ಹಾಕುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಸಂಖ್ಯೆ ಇರುವಂಥ, ಬಹು ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ಈಗ ಕೇವಲ ಇದು 2ನೇ ಹಂತದಲ್ಲಿದೆ. ಒಂದು ವೇಳೆ ಇದು ಹತೋಟಿಗೆ ಬರದೆ 3-4ನೇ ಹಂತಗಳಲ್ಲಿ ಹೋದರೆ ಬಹಳಷ್ಟು ಕಷ್ಟದ ದಿನಗಳನ್ನು ನಾವು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲ ಮಾಡಬೇಕಾದದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಂದರೆ ಸಾಮಾಜಿಕ ಅಂತರ ಕಾಯ್ದುಕೋಬೇಕಾಗ್ತದೆ. ಈ ವೈರಸ್ಸನ್ನು ಹೊಡೆದೋಡಿಸಬೇಕಾದ್ರೆ, ಈ ವೈರಸ್ಸನ್ನು ಹತೋಟಿಗೆ ತರಬೇಕಾದ್ರೆ ನಾವೆಲ್ಲ ಸರ್ಕಾರ ಕೊಡುವಂಥ ಆದೇಶಗಳನ್ನು, ಸೂಚನೆಗಳನ್ನು ಗಮನವಿಟ್ಟು ಕೇಳಬೇಕು ಮತ್ತು ಚಾಚೂ ತಪ್ಪದೆ ಅದನ್ನು ನಾವು ಪಾಲಿಸಬೇಕಾಗ್ತದೆ. ಒಂದು ವೇಳೆ ನಾವು ಪಾಲಿಸದೆ ಹೋದರೆ ಮುಂದಿನ ದಿನಗಳು ಇನ್ನೂ ಕಷ್ಟದಾಯಕವಾಗ್ತವೆ. ಅದು ವಿಶೇಷವಾಗಿ ಹೆಚ್ಚು ಜನಸಂಖ್ಯೆಯುಳ್ಳ ಭಾರತದಲ್ಲಿ ಅದರ ಪರಿಣಾಮ ಇನ್ನೂ ಕೆಟ್ಟ ರೀತಿಯಲ್ಲಿ ಆಗ್ಬೋದು. ಅದಕ್ಕಾಗಿ ಕೊರೋನಾ ವೈರಸ್ ತಡೆಗಟ್ಟಲಿಕ್ಕೆ ನಾವೆಲ್ಲ ಮಾಡಬೇಕಾದಂಥ ಒಂದೇ ಒಂದು ಮುಖ್ಯ ಕೆಲಸ ಅಂದ್ರೆ ಎಲ್ಲರೂ ಮನೆಯಲ್ಲಿರುವುದು. 15ರವರೆಗೆ ಸರ್ಕಾರ ಕೊಟ್ಟ ಆದೇಶವನ್ನು ನಾವು ಎಲ್ಲರೂ ಚಾಚೂ ತಪ್ಪದೆ ಪಾಲಿಸಬೇಕು. ಇದರಲ್ಲಿ ನಮ್ಮ ಹಿತ ಇದೆ, ನಿಮ್ಮ ಹಿತ ಇದೆ, ಇಡೀ ಕುಟುಂಬದ ಹಿತ ಇದೆ, ಇಡೀ ದೇಶದ ಹಿತ ಇದೆ. ಅದಕ್ಕಾಗಿ ನಾವೆಲ್ಲ ಇದನ್ನು ಪಾಲಿಸೋಣ. ನಾವೆಲ್ಲ ಮೊನ್ನೆ ಚಪ್ಪಾಳೆ ತಟ್ಟಿ ಪೊಲೀಸ್ ಸಿಬ್ಬಂದಿಯನ್ನು, ವೈದ್ಯರುಗಳನ್ನು, ನರ್ಸ್ಗಳನ್ನು, ಪೌರ ಕಾರ್ಮಿಕರನ್ನು, ಪತ್ರಿಕೋದ್ಯಮದ ಸ್ನೇಹಿತರನ್ನು ಗೌರವ ಸಲ್ಲಿಸಿದ್ವಿ. ಕೇವಲ ಚಪ್ಪಾಳೆ ತಟ್ಟುವುದರಿಂದ ನಾವು ಅವರಿಗೆ ಗೌರವ ಸಲ್ಲಿಸಿದಂತಾಗುವುದಿಲ್ಲ. ನಾವು ಅವರಿಗೆ ನಿಜವಾದ ಗೌರವ ಸಲ್ಲಿಸಬೇಕಾಗಿದ್ದರೆ ಅವರು ಕೊಡುವ ಆದೇಶಗಳನ್ನು ನಾವು ಸರಿಯಾಗಿ ಪಾಲಿಸೋಣ. ನಾವೆಲ್ಲ ಮನೆಯಲ್ಲೇ ಇದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡೋಣ. ಅದರ ಜೊತೆಗೆ ಈ ಕೊರೋನಾ ವೈರಸ್ಸಿಗೆ ಒಂದೇ ಒಂದು ಮದ್ದು, ಅದು ನಾವೆಲ್ಲ ಸಹಕರಿಸಬೇಕು. ಮನೆಯಲ್ಲಿಯೇ ಇದ್ದು ಕೊರೋನಾ ವೈರಸ್ಸಿಗೆ ಇದುವೇ ಮದ್ದು. ಶರಣು ಶರಣಾರ್ಥಿ.